ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ರಂಗನಾಥ ನಗರದ ರಸ್ತೆಯ ಪಕ್ಕ ಭಾರೀ ಕಸದ ರಾಶಿ, ಸಾರ್ವಜನಿಕರ ಆಕ್ರೋಶ. ಶಿರಾದ ರಂಗನಾಥ ನಗರದ ಮೂಲಕ ಅಮರಾಪುರ ರಸ್ತೆಗೆ ಸೇರುವ ಪ್ರಮುಖ ರಸ್ತೆ ಮಾರ್ಗ ಮಧ್ಯದಲ್ಲಿ ರಸ್ತೆಯ ಪಕ್ಕದಲ್ಲಿ ಇರುವ ಭಾರೀ ಕಸದ ರಾಶಿಯನ್ನು ತೆರವುಗೊಳಿಸಲು ನಗರಸಭೆ ನಿರ್ಲಕ್ಷ್ಯ ತೋರಿದ ಪರಿಣಾಮ ಹಂದಿಗಳು, ನಾಯಿ, ಸೊಳ್ಳೆಗಳ ಕಾಟದಿಂದ ಜನ ಪರಿತಪ್ಪಿಸುವಂತಾಗಿದೆ. ಈ ಭಾಗಕ್ಕೆ ಕಸ ತುಂಬಿಕೊಂಡು ಹೋಗುವ ವಾಹನ ಬರದ ಕಾರಣ ಹಲವು ನಾಗರಿಕರು ರಸ್ತೆಯ ಖಾಲಿ ಜಾಗದಲ್ಲಿ ಕಸವನ್ನು ಸುರಿದು ನೈರ್ಮಲ್ಯತೆಯನ್ನು ಹಾಳು ಮಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ನಗರಸಭೆ ಆಯುಕ್ತರು, ಆರೋಗ್ಯ ನಿರೀಕ್ಷಕರು ಹಾಗೂ ನಗರಸಭೆ ಸದಸ್ಯರಿಗೆ ಈಗಾಗಲೇ ಸಾಕಷ್ಟು ಸಲ ದೂರು ನೀಡಿದ್ದರೂ ನಗರಸಭೆ ಯಾಕೆ ಹೀಗೆ ಜಾಣ ಕಿವುಡುತನ ಪ್ರದರ್ಶಿಸುತ್ತಿದೆ ಎಂಬುದು ಯಕ್ಷಪ್ರಶ್ನೆಯಾಗಿದೆ. ಕಳೆದ 10 ದಿನಗಳ ಹಿಂದೆ ವಿದ್ಯಾನಗರದಲ್ಲಿ 2 ಬಲಿಷ್ಠ ಹಂದಿಗಳು 13 ವರ್ಷದ ಬಾಲಕಿಯ ಮೇಲೆ ದಾಳಿ ನಡೆಸಿ ಬಾಲಕಿಯ ತಲೆಗೆ ಕಚ್ಚಿದ ವಿಷಯ ಮಾಧ್ಯಮದಲ್ಲಿ ಪ್ರಸಾರವಾದರೂ ಕೂಡ ಏನೂ ಕ್ರಮ ಕೈಗೊಳ್ಳದೆ ಇರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಇಲ್ಲೂ ಸಹ ಹಂದಿಗಳ ಗುಂಪು ಯಾವಾಗಲೂ ಇರುವುದರಿಂದ ಮತ್ತೊಮ್ಮೆ ಇಂತಹ ಪ್ರಕರಣ ಮರುಕಳಿಸದ ರೀತಿ ಎಚ್ಚರಿಕೆ ವಹಿಸಬೇಕಾಗಿದೆ. ಒಂದು ನಿಮಿಷ. ಈಗ ಇಲ್ಲಿ ಶಿರಾದಲ್ಲಿ ಸೆಟ್ಲ್ ಆಗಿ 1 ವರ್ಷ ಆಯಿತು. ನಾನು ಈಗ ರಿಟೈರ್ಡ್ ಎಸ್ ಐ ಆಗಿದ್ದೀನಿ. ಈಗ ರಿಟೈರ್ಡ್ ಎಸ್ ಐ ಆಗಿ ಮನೆ ಕಟ್ಕೊಂಡಿದ್ದೀನಿ. ಮನೆ ಕಟ್ಕೊಂಡಿದ್ದು ಎಸ್ ಐ ತಿಮ್ಮಣ್ಣ ಅಂತೇಳಿ, ತಿಮ್ಮಣ್ಣ ಅಂತ ಕಟ್ಕೊಂಡಿದ್ದೀವಿ. ರೋಡಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೇಸಿಗೆ ಮಾಡ್ತಾರೆ, ಮತ್ತು ರೋಡ್ ಪಕ್ಕದಲ್ಲೆಲ್ಲ ಇರೋ ಕಸ ಮತ್ತು ಏನು ಮೊಸರು ಅದು ಇದೆಲ್ಲ ತಂದು ಮನೆ ಮುಂದೆ ಹಾಕ್ತಾರೆ. ಕೇಳೋಕೆ ಹೋದರೆ ಏ ನಿಮ್ಮ ಅಪ್ಪಂದೇನೋ ಅಂತ ಅವರು ನಮಗೆ ಅವ್ಯಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ. ಅದರಿಂದ ಯಾರಿಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಪುರಸಭೆಗೆ ನಾನು ಈಗಾಗಲೇ 3-4 ಸರಿ ಹೇಳಿದ್ದೀನಿ. ಪುರಸಭೆ ಆಯುಕ್ತರಿಗೂ ಸಹ ನಾನು ಡೈರೆಕ್ಟಾಗಿ ಕಂಡಿದ್ದೀನಿ, ಸರ್ ಈ ಥರ ಇದೆ, ಓಡಾಡೋಕ್ಕಾಗಲ್ಲ ಜನಗಳಿಗೆ, ಆ ಥರ ಹೇಳಿದ್ದೀನಿ. ಹೇಳಿದ್ರು ಸಹ ಅವ್ರು ಯಾರೂ ಗಮನಕ್ಕೆ ತಾಳಲ್ಲ. ಮತ್ತು ಕೌನ್ಸಿಲರ್ಗೂ ಹೇಳಿದೆ, ಅವರು ಸಹ ಮಾತಾಡೋಣಬಿಡಿ ಸರ್, ಮಾಡೋಣ ಬಿಡಿ ಸರ್ ಅಂತ ಅವರು ಹೇಳಿದರು. ಮತ್ತು ಇವನು ಯಾರೋ ಇವಯ್ಯ ಹುಡುಗ ಜಗನ್ನಾಥ ಅಂತ ಹೇಳಿದ್ವಿ, ಅವರು ಆತ ಏನೋ ಬಿಡಿ ಸರ್ ನಿಮಗೊಂದು RCC ಇದು ಮಾಡೋಣ ಅಂತೇಳಿ ಏನೋ ಒಂಥರ ವ್ಯಂಗ್ಯವಾಗಿ ಮಾತಾಡೋ ರೀತಿಯಲ್ಲಿ ಆತ ಮಾತಾಡ್ದ ನಮಗೆ. ಈ ಥರ ಇದೆ, ದಯವಿಟ್ಟು ಇದು ಹಂದಿ ಕಾಟ ಮತ್ತು ಹಂದಿಗಳಿಂದ ಸೊಳ್ಳೆ ಕಾಟ ಮತ್ತು ಸ್ವಚ್ಛತೆ ಇಲ್ಲ ಎಲ್ಲ ತಂದೂ ಸಹ ಪುರುಷ ಏರು ಜ್ಯೋತಿನಗರದ ಏರಿಯಾದಲ್ಲಿ. ಮತ್ತು ಮೇಲಾಗಿ ಏನಂದರೆ ಈಗ ಅಲ್ಲಿಂದ ಏನು ಬರ್ತದಲ್ಲ ಕಸ ಕಡ್ಡಿ ಬರುತ್ತಲ್ಲ ಇದು ಗಾಡಿ, ಆ ಗಾಡಿ ಏರಿಯಾಗೆ ಬರೋದಿಲ್ಲ. ಅದು ಬಂದರೆ ಅದನ್ನು ತೊಗೊಂಡೋಗಿ ಅದರ ಕಾಕಕ್ಕೆ ಅನುಕೂಲ ಆಗೋದು, ಅದು ಬರ್ತಾ ಇಲ್ಲ. ಬರ್ದಿದ್ದಕ್ಕೋಸ್ಕರ ತಂದು ಎಲ್ಲ ಇಲ್ಲೇ ದಾರಿಗೆ ಸುರಿತಾರೆ, ಓಡಾಡೋ ದಾರಿನಲ್ಲೇ ಸುರಿತಾರೆ. ಈಗ ಕೇಳೋಕೆ ಹೋದರೆ ನಮ್ಮನ್ನು ಒಂಥರ ಅವೇಳವಾಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ಅವ್ರೇನು ಮಾತಾಡ್ದಂಗೆ ಇಷ್ಟೆಲ್ಲ ಹೇಳಿದರೂ ಸಹ ಯಾರೂ ಸಹ ಆಯುಕ್ತರೇ ಆಗಲಿ ಮತ್ತು ಹೆಲ್ತ್ ಇನ್ಸ್ಪೆಕ್ಟ್ರೇ ಆಗಲಿ ಮತ್ತು ಇವರು ಯಾರು ಜಗನ್ನಾಥ್ ಅಂತೇಳಿ ಇದು ಮಾಡಿ ಸ್ವಚ್ಛ ಮಾಡ್ತಾರಲ್ಲ ಅವ್ರಿಗಾಗಲಿ ಸರಿ ಇವರು ಕೌನ್ಸಿಲರ್ಗಾಗಲಿ ಯಾರೂ ಸಹ ಇದ್ರ ಬಗ್ಗೆ ಗಮನ ತಗೊಳ್ಳಿ ಸರ್. ದಯವಿಟ್ಟು ಇದೊಂದು ಹೇಳ್ತಾರೆ ಈಗ ಸದಸ್ಯರಿಂದ ಎಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಭಾರತವರೆಗೂ ಸ್ವಚ್ಛ ಭಾರತ ಅಂತೇಳಿ ಹೇಳ್ತಾರೆ. ಹೇಳಿದ್ರು ಸಹ ಈ ಶಿರಾ ನಗರದಲ್ಲಿ ಮದ ಏನು ಹೃದಯ ಮಧ್ಯದಲ್ಲಿ ಇರ್ತಕ್ಕಂಥ ಶಿರಾ ನಗರದ ಹೃದಯ ಮಧ್ಯದಲ್ಲಿದೆ ಈ ಜಾಗ. ಇದರಿಂದ ಓಡಾಡೋ ಪ್ರತಿಯೊಬ್ಬರು ಸಹ ಮಹಿಳೆಯರು ಮತ್ತು ಎಲ್ಲರ ಸಾರ್ವಜನಿಕರು ಓಡಾಡೋ ಜಾಗ. ಓಡಾಡೋ ಜಾಗದಲ್ಲಿ ಸಹ ರೋಡಲ್ಲೇ ಹೇಸಿಗೆ ಮಾಡಿಕೊಂಡು ಇರ್ತಾರೆ. ಓಡಾಡೋಕ್ಕೆ
ಏ ವಾಸನೆ ಇರುತ್ತೆ, ಮತ್ತು ಇಲ್ಲಿ ರೋಡ್ ಪಕ್ಕದಲ್ಲಿ ಕಸ ಕಡ್ಡಿಯೆಲ್ಲ ತಂದು ಕೇಳ್ತಾರೆ. ಹಾಕಿ ಕೇಳಿದರೆ ಅವರು ಏನೋ ಒಂಥರ ಅವ್ಯಾಜ್ಯ ಶಬ್ದಗಳಿಂದ ವ್ಯಂಗ್ಯವಾಗಿ ನಮ್ಮನ್ನು ಮಾತಾಡ್ತಾರೆ. ಹೀಗಾಗಿ ಇವರು ಈ ಬಗ್ಗೆ ಕೌನ್ಸಿಲ್ರಿಗೂ ಮತ್ತು ಇಲ್ಲಿ ಸ್ವಚ್ಛತೆಗೆ ಮಾಡತಕ್ಕಂಥ ಆ ಜಗನ್ನಾಥ ಅಂಬರ್ಗುರು ಮತ್ತು ಹೆಲ್ತ್ ಇನ್ಸ್ಪೆಕ್ಟ್ರ್ ಗೌಸ್ ಅಂತ ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ಪೌರ ಆಯುಕ್ತರು ಮೂರು ಸಾರಿ ನಾವು ಅರ್ಜಿ ಕೊಟ್ಟರು ಸಹ ಅದ್ರ ಬಗ್ಗೆ ನಮ್ಮ ಅರ್ಜಿ ಬಗ್ಗೆ ಯಾರು ಸಹ ಕಾಳಜಿ ಸದ್ಯ ಅಟ್ಲೀಸ್ಟ್ ಬಂದು ಇಲ್ಲಿ ಇದು ಮಾಡಬೇಕಂತಿಲ್ಲ. ಅದಕ್ಕೋಸ್ಕರ ನಾವು ಈ ರೋಡಲ್ಲೇ ಒಂದು ಸ್ಟ್ರೈಕ್ ಮಾಡಬೇಕು ಅಂತೇಳಿ ಸಂಸಾರ ಪೂರ ಸಂಸಾರದಲ್ಲೇ ಹೋಗಿ ರೋಡಲ್ಲಿ ಕುತ್ಕೋಬೇಕು ಅಂತ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಹೀಗಾಗಿ ದಯವಿಟ್ಟು ಇದನ್ನ ವ್ಯವಸ್ಥಿತವಾಗಿ ನಮ್ಮನ್ನು ಮಾಡಿಕೊಡ್ಬೇಕಂತ. ರಮ್ಯಾ ಅಂತ ಅಂದ್ಬಿಟ್ಟು ನಾ ಇಲ್ಲಿ ಓಡಾಡಬೇಕಾದ್ರೆ ಕಸ ಎಲ್ಲ ಇಲ್ಲೇ ಗಲೀಜೆಲ್ಲ ಹಾಕೋಗ್ತಾರೆ, ಮತ್ತು ಭಾರತದಲ್ಲೆಲ್ಲ ಸ್ವಚ್ಛತೆ ಬಗ್ಗೆ ತುಂಬ ಕ್ಲೀನಾಗಿರಲಿ ಅಂತಾರೆ. ಆದರೆ ಇಲ್ಲಿ ಹೋಗ್ಬೇಕಾದ್ರೆ ಮೂಗು ಮುಚ್ಕೊಂಡು ಹೋಗ್ಬೇಕಾಗುತ್ತೆ ಇಲ್ಲಿಂದ ಅಷ್ಟು ದೂರ ಹೋಗೋವರೆಗೂ. ವಾಸನೆ ಅಂದರೆ ವಾಸನೆ ತಡೆಯೋದಕ್ಕಾಗಲ್ಲ, ಮತ್ತು ಸಿಕ್ಕಾಪಟ್ಟೆ ಗಲೀಜು. ನಗರಸಭೆಯವರಿಗೆ ಎಷ್ಟು ಕಂಪ್ಲೇಂಟ್ ಮಾಡಿದ್ರೂ ಇಲ್ಲಿ ಅದು ಕ್ಲೀನ್ನೆಸ್ ಮಾಡಿಸ್ತಾ ಇಲ್ಲ, ಮತ್ತು ಗಿಡಗಳೆಲ್ಲ ಹಾಗೆ ಬೆಳ್ಕೋತಾ ಇದೆ, ಅದ್ರ ಬಗ್ಗೆ ಕ್ಲೀನಸ್ ಹೇಳಿದ್ರು ಕ್ಲೀನ್ ಮಾಡಿಸ್ತಾ ಇಲ್ಲ. ಮತ್ತು ಹಂದಿಗಳೆಲ್ಲ ಜಾಸ್ತಿ ಇಲ್ಲಿ, ಮತ್ತು ಮನುಷ್ಯರವರು ಬೆಳಗ್ಗೆ ಹೊತ್ತು ಬಂದರೆ ಮಲಮೂತ್ರ ಎಲ್ಲ ಇಲ್ಲೇ ಬಂದು ಮಾಡೋಗ್ತಾರೆ, ಅದ್ರ ಸ್ಮೆಲ್. ಮಳೆ ಬಂತು ಅಂದರೆ ಇಲ್ಲಿ ಇರೋದಕ್ಕಾಗಲ್ಲ ಮನೆಗಳಲ್ಲೆಲ್ಲ. ಹಂಗಾಗಿ ನಾವು ಇನ್ನು ಇದ್ರ ನಗರಸಭೆಯವರು ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ ಅಂತಂದರೆ ನಾವು ಮನೆಯವರೆಲ್ಲ ಸೇರಿ ಇಲ್ಲಿ ಏನು ಹೋರಾಟ ಮಾಡಬೇಕಾಗುತ್ತೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.